ಪುಷ್ಪಾಯೇ ವಿದ್ಮಹಿ ಶಿವಾಯೇ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಾಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶುಕ್ರವಾರ ಆಗಿರೋದ್ರಿಂದ ಫ್ರೆಂಡ್ಸ್, ಲಕ್ಷ್ಮೀ ಒಂದು ಮಂತ್ರದಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ಪ್ರದೀಪ್ ಅವರು ಹುಟ್ಟಿದ ಹಬ್ಬ ಕೂಡ, ಟೆಂಪಲ್ ರನ್ ಕೂಡ ಆಯಿತು, ಹಾಗೆ ಕೃಷ್ಣ ಕೆಫೆನಲ್ಲಿ ಬ್ರೇಕ್ಫಾಸ್ಟ್ ಕೂಡ ಆಯಿತು ನಮ್ಮದು. ಇಲ್ಲೇನು ಅಂತ ಹೇಳಿದ್ರೆ ಟಚ್ ವುಡ್ ವಿಸ್ಮಯ ಸ್ಟಾರ್ಟ್ ಮಾಡಲು ಅಂದರೆ ತಿನ್ನಕ್ಕೆ ಶುರು ಮಾಡಿದ್ದಾಳೆ ಇಡ್ಲಿಯಿಂದ. ಬೇಸಿಕಲಿ ಇವಾಗ ಅವಳಿಗೆ ರವೆ ಇಡ್ಲಿ ಇಷ್ಟ ಆಗ್ತಿದೆ. ಮತ್ತು ಇವಳು ಇಲ್ಲಿ ಆ್ಯಸ್ ಯೂಶ್ವಲ್ ಚಾಕ್ಲೇಟ್ ಮಿಲ್ಕ್ ಶೇಕು ಇದೆಲ್ಲ ಮುಗಿದ ಮೇಲೆ ಔಟ್ಸೈಡ್ ಇಂದ ಕೇಕ್ ಏನಿ ಆರ್ಡರ್ ಮಾಡೇ ಮಾಡ್ತೀವಿ. ಬಟ್ ಜನವರಿ ಫಸ್ಟ್ ಗೆ ವಚನ ತುಂಬಾ ಮಿನಿಮಲ್ ಪ್ರಾಡಕ್ಟ್, ಬಿಸ್ಕೆಟ್ ಮತ್ತೆ ಹಾಲು ಮತ್ತೆ ಇಡ್ಲಿ ಪಾತ್ರೆ ಇದ್ ಮೂರೇ ಮೂರು ಯೂಸ್ ಮಾಡ್ಬಿಟ್ಟು ಅವಳು ಇಡ್ಲಿ ಕೇಕ್ ಮಾಡಿದಾಳೆ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಹೇಗೂ ಮಾಡ್ತಾ ಇದೀವಲ್ವಾ ಅವರು, ಎಸ್ಪೆಷಲಿ ಪ್ರದೀಪ್ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಒಳ್ಳೆ ಶೆಫ್ ಆಗ್ಬೋದು ಅಂತ ಅವಳು ಹೇಳ್ತಿದ್ರು. ಏನೇ ಮಾಡಿದ್ರು ಒಂಥರ ಕುಕಿಂಗಲ್ಲಿ ಏನೇ ಮಾಡಿದ್ರು ಅದೇನೇ ಐಟಮ್ ಮಾಡ್ಲಿ ಮಿನಿಮಲ್ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಸೊ ನಾನು ಅನ್ಕೊಂಡೆ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಇದು ಕೇಕ್ದು. ಮನೇಲಿ ಮಕ್ಕಳಿದ್ರೆ ಸುಮ್ನೆ ತಂದೆ ತಾಯಿ ಬರ್ಡೇ ಇದ್ರೆ ಅವ್ರಿಗೂ ಸರ್ಪ್ರೈಸ್ ಕೊಡಕ್ಕೆ ಆ ತರ ಎಲ್ಲ ಹೆಲ್ಪ್ ಆಗತ್ತೆ. ಸೊ ಬನ್ನಿ ಫ್ರೆಂಡ್ಸ್, ನಾವು ಇವಾಗ ಇಡ್ಲಿ ಕೇಕ್ ಅಂತ ಹೇಳ್ತಿದ್ವಿ, ಇಡ್ಲಿ ಚಾಕ್ಲೇಟ್ ಕೇಕ್, ಚಾಕ್ಲೇಟ್ ಇಡ್ಲಿ ಕೇಕ್ ಅಂತ ಹೆಸರು ಕೊಡ್ತಾ ಇದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇವತ್ತು ಫ್ರೈಡೇ ಅಂತ ಹೇಳಿದೆ ಸ್ಕೂಲ್ ಚಕ್ಕರ. ನಾನು ಅನ್ಕೊಂಡೆ ಇವತ್ತು ರಜಾ ಹಾಕ್ಸೋಣ ಅಂತ, ಔಟ್ ಸೈಡ್ ಹೋಗೋದಿತ್ತಲ್ವಾ. ಸೊ ಅದಕ್ಕೆ ಏನ್ ಯೂಸ್ ಮಾಡ್ತಿದ್ದೆ ವಚನ? ನಾನು ಯೂಸ್ ಮಾಡ್ತಿರೋದು ಬರ್ಬನ್ ಬಿಸ್ಕೆಟ್ ಮತ್ತೆ ಮಿಲ್ಕ್. ಓಹ್, ಸಾಕಾ ಟು ಪ್ರಾಡಕ್ಟ್ಸ್? ಸಾಕು. ಇಡ್ಲಿ ಪಾತ್ರೆ ಬೇಕು ಫ್ರೆಂಡ್ಸ್, ಇಡ್ಲಿ ಪಾತ್ರೆ ಬೇಕಾಗುತ್ತೆ, ಮಿಕ್ಸಿ ಜಾರ್ ಬೇಕಾಗುತ್ತೆ, ಇವೆಲ್ಲ ಮನೆಯಲ್ಲ ಇರೋ ಐಟಮ್ಸ್. ಓಕೆ, ಶುಗರ್ ಏನಾದ್ರೂ ಆ್ಯಡ್ ಮಾಡ್ತೀಯಾ? ಇಲ್ಲ. ಎಸ್ ಫ್ರೆಂಡ್ಸ್, ಶುಗರ್ ಕೂಡ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ಅವ್ರ ಅಪ್ಪಾಜಿ ಕೂಡ ತುಂಬಾ ಲೈಕ್ ಆಯ್ತು. ಸೊ ಅವಳು ಡಿಸೈಡ್ ಮಾಡಿದ ಏನು ಅಂತ ಹೇಳಿದ್ರೆ, ಓಕೆ ನಾನು ಇವತ್ತು ಆ ಕೇಕ್ ತಂದ್ರೂ ಪರವಾಗಿಲ್ಲ, ಈ ಕೇಕ್ ನಾನು ಅಪ್ಪಾಜಿಗೆ ಮಾಡ್ತೀನಿ ಅಂತ ಹೇಳಿದ್ನು. ಏನಾದ್ರೂ 8 ಪ್ಯಾಕ್ ದು ಬರ್ಬನ್ ಯೂಸ್ ಮಾಡಿದಾಳೆ. ಬರ್ಬನ್ ಅಲ್ಲಿ ಆಲ್ರೆಡಿ ಶುಗರ್ ಕೋಟಿಂಗ್ ಇರೋದ್ರಿಂದ ಶುಗರ್ ಕೂಡ ಅವಳು ಯೂಸ್ ಮಾಡ್ತಿಲ್ಲ. ಇನ್ಸೈಡ್ ಬಟರ್ ಇರೋದನ್ನ ಅವಳು ತೆಗಿತಾ ಇಲ್ಲ. ಆ ಬಟರ್ ಫಾರ್ಮೆ ಅದ್ ಒಂಥರ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ಕೇಕ್. ಆದ್ಮೇಲೆ ನಿಮಗೆ ತೋರಿಸ್ತೇನೆ. ಓಕೆ, ನೆಕ್ಸ್ಟ್ ಬಂತು. ಇದಕ್ಕೆ ಮಿಲ್ಕ್, ಇದು ಪೌಡರ್ ಮಾಡ್ಕೊಂತೀಯೋ ಅಥವಾ ಇದಕ್ಕೆ ಮಿಲ್ಕ್ ಹಾಕಿ ಪೇಸ್ಟ್ ಮಾಡ್ಕೊಂತೀಯೋ? ನಾನು ಪೌಡರ್ ನ ಮಿಕ್ಸಿ ಮಾಡ್ಬಿಟ್ಟು ಈ ತರ ಡಬ್ರಿ ಹಾಕ್ಬೇಕು, ಎಲ್ಲ ಮಿಕ್ಸಿ ಆಗಿಬಿಟ್ಟು ಆಮೇಲೆ ಮಿಲ್ಕ್ ಆಕ್ಯುರೇಟ್ ಆಗಿ ಎಷ್ಟು ಬೇಕೋ ಬ್ಯಾಟಲ್ ಫಾರ್ಮ್ ಬರೋವರೆಗೂ ಅದನ್ನ ಹಾಕ್ತೀನಿ. ಓಕೆ ಓಕೆ ಫ್ರೆಂಡ್ಸ್, ಇವಳು ಇವಳು ಪೌಡರ್ ಮಾಡ್ಕೊಂತಿದ್ದಾಳೆ ಇವಾಗ. ಫ್ರೆಂಡ್ಸ್, ಇದು ಕ್ರೀಮಿ ಟೆಕ್ಸ್ಚರ್ ನಿಮಗೆ ಕಾಣಿಸ್ಬೋದು, ಇದ್ರಲ್ಲಿ ಕ್ರೀಮ್ ಇರೋದು. ಪೌಡರ್ ಫಾರ್ಮ್ ಅಲ್ಲಿ ರೆಡಿ ಆಗಿದೆ ಫ್ರೆಂಡ್ಸ್, ಇದು ಪೌಡರ್ ಫಾರ್ಮ್ ಆಗಿದೆ ಅಲ್ವಾ. ಇದರಲ್ಲೇ ಬೆಣ್ಣೆನೂ ಇರೋದ್ರಿಂದ ಫ್ರೆಂಡ್ಸ್ ಎಕ್ಸ್ಟ್ರಾ ಏನು ಬೇಕಾಗಲಿಲ್ಲ ನೋಡಿ, ಅದು ಬಟರ್ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಫ್ರೆಂಡ್ಸ್, ನಾವು ಇವಾಗ ರಂಗೋಲಿ ಗಾರ್ಡನ್ ಈ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇದ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಮ್ಯಾಪ್ ಎಲ್ಲ ಕೊಡ್ತೀನಿ. ನಿಮಗೆ ಫುಲ್ ಡೇ ಟೈಮ್ ಇಲ್ಲ, ಒಂದು ಹಾಫ್ ಡೇ ಟೈಮ್ ಇದೆ, ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೇಳಿದ್ರೆ ನೀವು ಈ ಪ್ಲೇಸ್ನ ಫಾಲೋ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಈ ಪ್ಲೇಸ್ದು ಡೀಟೇಲ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ.